ಮರಗಳ್ಳರು ಅರಣ್ಯ ಅಧಿಕಾರಿಗಳ ಮಧ್ಯೆ ಗುಂಡಿನ ಕಾಳಗ ನಡೆದಿದೆ. ಅರಣ್ಯ ಅಧಿಕಾರಿಗಳಿಂದ ಮರಗಳ್ಳರ ಮೇಲೆ ಫೈರಿಂಗ್. ಮರಗಳ್ಳರು ಅರಣ್ಯ ಅಧಿಕಾರಿಗಳ ಮಧ್ಯೆ ಗುಂಡಿನ ಕಾಳಗ. ಅರಣ್ಯ ಅಧಿಕಾರಿಗಳಿಂದ ಮರಗಳ್ಳರ ಮೇಲೆ ಫೈರಿಂಗ್ ಆಗಿದೆ. ಗುಂಡು ಹಾರಿಸ್ತಾ ಇದ್ದಂತೆ ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ. ದೇವಲಾಪುರದ ಹೆಚ್.ಎನ್. ಕಾವಲ್ ಅರಣ್ಯ ಪ್ರದೇಶದಲ್ಲಿ ಘಟನೆ. ಅರಣ್ಯದಲ್ಲಿನ ಗಂಧದ ಮರ ಕದೀತಾ ಇದ್ದ ಕಿಡಿಗೇಡಿಗಳು. ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಅಧಿಕಾರಿಗಳಿಂದ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ಮರಗಳ್ಳರು ಮರವನ್ನು ಕಡಿತಾ ಇರುವ ದೃಶ್ಯ ಕಂಡು ಗುಂಡು ಹಾರಿಸಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಮರಗಳ್ಳರನ್ನು ಬಂಧಿಸೋದಕ್ಕೆ ಯತ್ನಿಸಿದ್ದಾರೆ. ಅರಣ್ಯ ಸಿಬ್ಬಂದಿ ಮೇಲೆ ಆಗ ಮಚ್ಚಿನಿಂದ ಹಲ್ಲೆ ಮಾಡಿದ ಕಿಡಿಗೇಡಿಗಳು. ಆರೋಪಿಗಳನ್ನು ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು. ಇನ್ನು ಗಾಯಾಳುಗಳಿಗೆ ನಾಗಮಂಗಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಯಾವಾಗ ನಡೆದಂತಹ ಘಟನೆ ಇದು? ಈಗ ಎಷ್ಟು ಜನ ಗಾಯಗೊಂಡಿದ್ದಾರೆ? ಏನ್ ಅಪ್ಡೇಟ್ಸ್ ಇದೆ? ವೀಣಾ, ನಿನ್ನೆ ನಡೆದಂತಹ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರದ ಹೆಚ್.ಎನ್. ಕಾವಲು ಮೀಸಲು ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತೆ ಮರಗಳ ನಡುವೆ ಒಂದು ಫೈರಿಂಗ್ ನಡೆದಿರುವಂತದ್ದು, ಅಂದ್ರೆ ಖಚಿತ ಮಾಹಿತಿ ಮೇರೆಗೆ ಏನು ಅರಣ್ಯದಲ್ಲಿರುವಂತಹ ಗಂಧದ ಮರವನ್ನ ಕದೀಲಿಕ್ಕೆ ಬಂದಂತಹ ಮರಗಳರ ಮೇಲೆ ಒಂದು ದಾಳಿಯನ್ನ ಫಾರೆಸ್ಟ್ ಆಫೀಸರ್ಗಳು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಸೆರೆ ಹಿಡಿಯಲಿಕ್ಕೆ ಅಂತೇಳಿ ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹಾಸನ ಮೂಲದ ಗೋವಿಂದಪ್ಪ ಹಾಗೂ ಆತನ ಮಕ್ಕಳಾದ ಶಂಕರ್ ಕುಮಾರ್ ಎಂಬುವರಿಂದ ಒಂದು ಪ್ರತಿದಾಳಿ ಆಗುತ್ತೆ. ಅಲ್ಲಿ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಅಧಿಕಾರಿ ಏನು ದಾಳಿಗೆ ಬಂದಿರ್ತಾರೆ ಅವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡುವಂತದ್ದು. ಅಲ್ಲಿ ಸಾಕಪ್ಪ ಅನ್ನುವರೆಗೂ ಕೂಡ ಒಂದು ಗಂಭೀರವಾದಂತಹ ಗಾಯಗಳಾಗತ್ತೆ. ಆ ಸಂದರ್ಭದಲ್ಲಿ ಮತ್ತೊಂದು ಸುತ್ತಿನ ಗುಂಡನ್ನು ಕೂಡ ಗಾಳಿಯಲ್ಲಿ ಫೈರ್ ಮಾಡುವಂತದ್ದು ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಗೋವಿಂದಪ್ಪ ಅನ್ನುವಂಥದ್ದು ಅಂದ್ರೆ ಆರೋಪಿ ಏನಿರ್ತಾನೆ, ಆ ಗೋವಿಂದಪ್ಪ ಅನ್ನೋರ್ಗೂ ಕೂಡ ಗುಂಡಿನ ಚೂರುಗಳು ತಗಲಿ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅಂದ್ರೆ ಇಲ್ಲಿ ಹಾಸನ ಮೂಲದ ಈ ಮರಗಳರೇನಿದ್ರು ಅವರು ಆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಂದು ಗಂಧದ ಮರವನ್ನ ಕದಿಲಿಕ್ಕೆ ಯತ್ನ ಮಾಡ್ತಾ ಇದ್ರು ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ಆ ಫಾರೆಸ್ಟ್ ನ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಬಂಧಿಸ್ಲಿಕ್ಕೆ ಅಂತೇಳಿ ಒಂದು ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ದು. ಆ ಸಂದರ್ಭದಲ್ಲಿ ಅವರ ಪ್ರತಿದಾಳಿಯಾಗಿ ಆರೋಪಿಗಳು ಆ ಫಾರೆಸ್ಟ್ ಆಫೀಸರ್ಗಳ ಮೇಲೆ ಒಂದು ದಾಳಿಯನ್ನ ಮಾಡ್ತಾರೆ, ಮಚ್ಚಿನಿಂದ ಹಲ್ಲೆಯನ್ನು ನಡೆಸುವಂತದ್ದು. ಇದರಲ್ಲಿ ರಾಜಯ್ಯ ಅನ್ನುವಂಥವ್ರು ಕೂಡ ಒಂದು ಹಲ್ಲಿಗೆ ಒಳಗಾಗುವಂತದ್ದು. ಸದ್ಯ ಈಗ ಏನು ಇಬ್ಬರು ಕೂಡ ಗಾಯಾಳುಗಳಾಗಿದ್ದಾರೆ. ಅಂದ್ರೆ ಆರೋಪಿ ಗೋವಿಂದಯ್ಯ ಅನ್ನೋರಿಗೆ ಗುಂಡಿನ ಚೂರುಗಳು ತಗಲಿದೆ, ಮತ್ತೆ ಆರೋಪಿಗಳಿಂದ ಹಲ್ಲೆಗೊಳಗಾದಂತಹ ಫಾರೆಸ್ಟ್ನ ಅಧಿಕಾರಿ ಏನಿದ್ದಾರೆ ಅವರಿಬ್ಬರನ್ನು ಕೂಡ ಇದೀಗ ಒಂದು ನಾಗಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿರುವಂತದ್ದು. ಸದ್ಯ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ, ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಒಪ್ಪಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.